ಸ್ಯಾಂಟ್ರೋ ರವಿ ಬಂಧನವಾಗಲಿ ಅಂತ ಹರಕೆ ಹೊತ್ತುಕೊಂಡಿದ್ದೆ. ಹರಕೆ ಹೊತ್ತ ನಂತರ ಕೇವಲ 22 ಗಂಟೆಗಳಲ್ಲೇ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದು. ಎಡಿಜಿಪಿ ಅಲೋಕ್ ಕುಮಾರ್ ಮಾತನಾಡಿರೋದು ಹೇಗೆ, ನಾನು ಹರಕೆ ಹೊತ್ತುಕೊಂಡಿದ್ದೆ ಅವನು ಸಿಗಬೇಕು ಅಂತ, ಕೇವಲ 22 ಗಂಟೆಗಳಲ್ಲಿ ಅವನು ಸಿಕ್ಕಿದ್ದಾನೆ, ಹೀಗಾಗಿ ನಿಮಿಷಾಂಬ ದೇವಿಗೆ ಪೂಜೆ ಸಲ್ಲಿಸಿ ಹರಕೆಯನ್ನು ತೀರಿಸಿದ್ದೇನೆ ನಾನು. ಮಂಡ್ಯದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2011ರಲ್ಲಿ ಮೈಸೂರಲ್ಲಿ ಡಬಲ್ ಮರ್ಡರ್ ಕೇಸ್ ಆಗಿತ್ತು, ಆಗಲೂ ಕೂಡ ಬಂದು ನಾನು ದೇವಿಗೆ ಹರಕೆ ಹೊತ್ತುಕೊಂಡಿದ್ದೆ. ಹರಕೆ ಹೊತ್ತ 6 ಗಂಟೆಯ ಒಳಗೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ದೇವಿಯ ಮೇಲೆ ಕಳೆದ 12 ವರ್ಷಗಳಿಂದ ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡಿದ್ದೇನೆ. ಆ ದೇವಿ ನನ್ನನ್ನು ಕಾಪಾಡ್ತಾಳೆ, ನನಗೆ ಗೊತ್ತಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. 4 ದಿವಸ ಹಿಂದೆ ನಾನು ಬಂದಿದ್ದೆ, 10ನೇ ತಾರೀಕು ಮೈಸೂರು ಬಂದಾಗ ಈ ಪ್ರಕರಣದ್ದು ವಿಚಾರಣೆ ಮಾಡಿದಾಗ, ಮತ್ತು ನಮಗೆ ಹಳೆ ಭಾಳ 12 ವರ್ಷದಿಂದ ಅಪಾರವಾದ ನಂಬಿಕೆ ಇದೆ ದೇವಿ ಮೇಲೆ. 2011ನೇ ಇಸವಿಯಲ್ಲಿ ಹುಣಸೂರಿನಲ್ಲಿ ಡಬಲ್ ಮರ್ಡರ್ ಕೇಸ್ ಆಗಿತ್ತು. ನಾವು ಹರಕೆ ಮಾಡಿದ 5 ತಾಸಿಗೆ ಆ ಕೇಸ್ ಸಾಲ್ವ್ ಆಯಿತು. ನಾವು ಮೈಸೂರು ರೀಚ್ ಆಗಿದ್ದ ಕೂಡಲೇ ಆರೋಪಿಗಳೆಲ್ಲ ಸಿಕ್ಕಿಬಿಟ್ರು. ಇಲ್ಲಿ ಕೂಡ 28 ತಾಸಿನಲ್ಲಿ ಆರೋಪಿ ಸಿಕ್ಕಿದ್ದಾನೆ. ಅದಕ್ಕಾಗಿ ನಾನು ನಮ್ಮ ಹರಕೆ ತೀರಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನಮಗೆ ದೇವಿ ಮೇಲೆ ಅಪಾರವಾದ ನಂಬಿಕೆ ಇದೆ, ಬಹಳ ಜನಕ್ಕೆ ನಂಬಿಕೆ ಇದೆ. ಅದು ನಾನು ಕೂಡ ಇದು ನಮಗೆ ತುಂಬ ಅವರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಬಂದಿದ್ದೀವಿ. 4 ದಿವಸ ಹಿಂದೆ ನಾನು ಬಂದಿದ್ದೆ, 10ನೇ ತಾರೀಕು ಮೈಸೂರು ಬಂದಾಗ ಈ ಪ್ರಕರಣದ್ದು ವಿಚಾರಣೆ ಮಾಡಿದಾಗ, ಮತ್ತು ನಮಗೆ ಹಳೆ ಭಾಳ 12 ವರ್ಷದಿಂದ ಅಪಾರವಾದ ನಂಬಿಕೆ ಇದೆ ದೇವಿ ಮೇಲೆ. 2011ನೇ ಇಸವಿಯಲ್ಲಿ ಹುಣಸೂರಿನಲ್ಲಿ ಡಬಲ್ ಮರ್ಡರ್ ಕೇಸ್ ಆಗಿತ್ತು. ನಾವು ಹರಕೆ ಮಾಡಿದ 5 ತಾಸಿಗೆ ಆ ಕೇಸ್ ಸಾಲ್ವ್ ಆಯಿತು. ನಾವು ಮೈಸೂರು ರೀಚ್ ಆಗಿದ್ದ ಕೂಡಲೇ ಆರೋಪಿಗಳೆಲ್ಲ ಸಿಕ್ಕಿಬಿಟ್ರು. ಇಲ್ಲಿ ಕೂಡ 28 ತಾಸಿನಲ್ಲಿ ಆರೋಪಿ ಸಿಕ್ಕಿದ್ದಾನೆ. ಅದಕ್ಕಾಗಿ ನಾನು ನಮ್ಮ ಹರಕೆ ತೀರಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನಮಗೆ ದೇವಿ ಮೇಲೆ ಅಪಾರವಾದ ನಂಬಿಕೆ ಇದೆ, ಬಹಳ ಜನಕ್ಕೆ ನಂಬಿಕೆ ಇದೆ. ಅದು ನಾನು ಕೂಡ ಇದು ನಮಗೆ ತುಂಬ ಅವರ ಮೇಲೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ.